ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ನಾವು ಈ ದಿನ 9ನೇ ತರಗತಿಯ ಗದ್ಯ ಭಾಗದಲ್ಲಿ ಮೊದಲನೇ ಪಾಠವಾದಂತಹ ಕನ್ನಡ ಮೌಲ್ವಿ ಪಾಠದ ಮುಂದುವರೆದ ಭಾಗವನ್ನ ಈ ದಿನ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮೌಲ್ವಿಯವರು ಯಾವ ರೀತಿಯಾಗಿ ಗುರು ರಾಮಸ್ವಾಮಿ ಅಯ್ಯಂಗರ್ ಮತ್ತು ಮೌಲ್ವಿ ಅವರ ನಡುವೆ ಮಾತುಕತೆ ಪ್ರಾರಂಭವಾಯಿತು, ಅದೇ ರೀತಿ ಮೌಲ್ವಿಯವರ ಒಂದು ಬಾಲ್ಯ ಜೀವನ, ಅವರು ಯಾವ ರೀತಿಯಾದಂತಹ ಶಿಕ್ಷಣದಲ್ಲಿ ಮುಂದುವರೆದ್ರು, ಅದೇ ರೀತಿ ಧರ್ಮಗಳಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನ ತಿಳಿಸಿಕೊಟ್ರು ಎಂಬುದನ್ನ ನಾವು ಗಮನಿಸಿದ್ರಿ. ಈಗ ಮುಂದುವರೆದಂತೆ ಏನು ಮೌಲ್ವಿ ಮತ್ತು ಲೇಖಕರ ನಡುವಿನ ಮಾತುಕತೆ ಯಾವ ರೀತಿ ಮುಂದುವರಿಯುತ್ತೆ ಅಂತ ನಾವು ಗಮನಿಸೋಣ. ನೋಡಿ, ಈಗ ನಮ್ಮ ಲೇಖಕರು ಏನು ಧರ್ಮದ ಬಗ್ಗೆ ಮೌಲ್ವಿಯವರು ಹೇಳಿದಂತ ಮಾತನ್ನ ಕೇಳಿ ಈಗ ಲೇಖಕರು ಪ್ರಾರಂಭಿಸ್ತಾರೆ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ತೃಪ್ತಿಯಿಂದಲೇ, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ನೋಡಿ, ನೀವು ಕನ್ನಡ ಪಾಠವನ್ನ ನೀವು ಚೆನ್ನಾಗಿ ಮಾಡ್ತೀರಾ ಎಂದು ಸಾಹೇಬರು ಏನ್ ಮಾಡ್ತಾರೆ, ಲೇಖಕರು ಕೇಳ್ತಾರೆ. ಆಗ ಸಾಹೇಬರು ತೃಪ್ತಿಯಿಂದ ನೆಮ್ಮದಿಯಿಂದ ಹೇಳ್ತಾರೆ, ನನ್ನ ಸರಿಸಮಾನವಾಗಿ ಪಾಠ ಮಾಡುವವರು ಯಾರ ಇಲ್ಲವೆಂದು ಏನ್ ಪಡೆದಿದ್ದೇನೆ, ಪ್ರಶಸ್ತಿಯನ್ನು ನಾನು ಎಲ್ಲರಿಂದಲೂ ಪಡೆದಿದ್ದೇನೆ ಅಂತ ಮೌಲ್ವಿಯವರು ಹೇಳ್ತಾರೆ. ಆಗ ನೋಡಿ, ಪ್ರೇಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ಏನು ನಮ್ಮ ಮೌಲ್ವಿ ಅವರು ಹೇಳ್ತಿದ್ದಾರೆ, ಏನು ನನಗೆ ಪ್ರೇಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠವನ್ನು ಮಾಡಲು ಕೊಟ್ಟಾಗ ಯಾವ ರೀತಿ ಮಕ್ಕಳು ಆಸಕ್ತಿಯಿಂದ ಕೇಳ್ತಾರೆ ನನ್ನ ಪಾಠವನ್ನ, ಅದೇ ರೀತಿ ಅಲ್ಲಿ ನೆರೆದಿರುವಂತಹ ಉಪಾಧ್ಯಾಯರು ಸಹ ಏನ್ ಮಾಡ್ತಾರೆ, ಅಷ್ಟೇ ಆಸಕ್ತಿಯಿಂದ ನನ್ನ ಪಾಠವನ್ನ ಕೇಳ್ತಾ ಇದ್ರು ಅಂತ ಹೇಳಿದ್ರು. ಆಗ ನೋಡಿ, ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು, ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಎದುರುವುದಿಲ್ಲ, 100,00,000 ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರು ಧ್ಯಾನ ಮಾಡಿದರೆ ಆಯಿತು, ಎದುರುಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನೋಡಿ, ಆಗ ಏನು ಮುಂದುವರೆದಂತ ಹೇಳ್ತಾರೆ ಲೇಖಕರು, ನೀವು ಕನ್ನಡವನ್ನ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ವಾ ಅಂತ ಹೇಳ್ತಾರೆ. ಆಗ ಸಾಹೇಬ್ರು ಹೇಳ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಸರಿ ಭಾಷಣ ಮಾಡೋದಕ್ಕೆ ನಾನು ಭಯ ಪಡೋದಿಲ್ಲ, ಏನು 100,00,000 ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗುರು ಧ್ಯಾನವನ್ನ ಮಾಡಿ ಕಣ್ಣು ತೆರೆದಾಗ ನನ್ನ ಕಣ್ಣು ಮುಂದೆ ಇರೋರೆಲ್ಲ ಏನು ಚಿಕ್ಕ ಮಕ್ಕಳಂತೆ ಕಾಣ್ತಾರೆ ಅಂತ ಹೇಳ್ತಿದ್ದಾರೆ ಆ ಮೌಲ್ವಿ ಹೇಳ್ತಿದ್ದಾರೆ, ಸಾಹೇಬ್ರು ಹೇಳ್ತಿದ್ದಾರೆ. ತದನಂತರ, ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಸಾಹೇಬರು, ಹೌದು ಓದುತ್ತೇನೆ, ನಿತ್ಯ ಮಗಲುಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು, ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಡಿವಿ ಗುಂಡಪ್ಪನವರ ಉಮರನ ವಸುಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಏನು ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕಗಳನ್ನ ಓದ್ತೀರಂತ ಲೇಖಕರು ಕೇಳ್ತಾರೆ. ಆಗ ಸಾಹೇಬರು ಹೇಳ್ತಾರೆ, ಹೌದು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ, ನೋಡಿ ನಿತ್ಯ ಮಲಗುವುದಕ್ಕೆ ಮುಂಚೆನು 2 ಗಂಟೆಯಾದರೂ ನಾನು ಓದಲೇಬೇಕು, ಓದದೆ ಮಲಗಿದರೇನು ನಿದ್ರೆ ಬರುವುದಿಲ್ಲ. ಅದೇ ರೀತಿ ನನಗೆ ಡಿ ವಿ ಗುಂಡಪ್ಪನವರ ಒಂದು ಉಮರನ ವಸುಗೆ ಎಂಬ ಒಂದು ಕೃತಿ ನನಗೆ ಪೂರ್ತ ಬಾಯಿಗೆ, ನೋಡಿ ಫುಲ್ ನನಗೆ ಕಂಠಪಾಠ ಆಗಿದೆ, ನಾನು ಯಾವಾಗ ಬೇಕಾದ್ರೂ ಈ ಉಮರನ ವಸುಗೆ ಒಂದು ಕಥೆಯನ್ನ ನಾನು ಬಾಯ್ಪಾಠ ನಾನು ಹೇಳ್ತೇನೆ ಅಂತ ಯಾರು ಹೇಳ್ತಿದ್ದಾರೆ, ನಮ್ಮ ಮೌಲ್ವಿ ಆ ನಮ್ಮ ಲೇಖಕರಿಗೆ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳೇ, ಮುಂದುವರೆದಂತೆ ನೋಡಿ, ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರ ಒಂದು ಹಳ್ಳಿ ಎಂದೆ. ನೋಡಿ, ಆಗ ಸಾಹೇಬರು ಅಂದ್ರೆ ಯಾರಿಲ್ಲಿ, ಮೌಲ್ವಿ ಅಲ್ವಾ. ಸಾಹೇಬರು ಮತ್ತು ಲೇಖಕರು ಸ್ವಲ್ಪ ಮಾತಾಡಲು ನಿಲ್ಲಿಸಿದ್ರಂತೆ. ಆಗ ಸಾಹೇಬರು ಪ್ರಾರಂಭ ಮಾಡ್ತಾರೆ, ಮೌಲ್ವಿ ಅವರು ಪ್ರಾರಂಭ ಮಾಡ್ತಾರೆ, ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು, ಲೇಖಕರನ್ನ ಕೇಳ್ತಿದ್ದಾರೆ, ನಿಮ್ಮ ಊರು ಯಾವುದು ಸ್ವಾಮಿ ಅಂತ ಕೇಳ್ತಾರೆ. ಆಗ ಲೇಖಕರು ಹೇಳ್ತಾರೆ, ಹಾಸನದ ಹತ್ತಿರ ಒಂದು ಹಳ್ಳಿ ಅಂತ ಹೇಳ್ತಾರೆ. ಆಗ ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ. ಆ ಸಾಹೇಬರು ಹೇಳ್ತಾರೆ, ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ ಅದು ಅಂತ ಹೇಳ್ತಾರೆ. ನಾನು ಗೊರೂರು ಎಂದೆ. ಆಗ ಲೇಖಕರು ಹೇಳ್ತಾರೆ, ಗೊರೂರು ಸ್ವಾಮಿ ನಮ್ಮ ಊರು ಅಂತ ಹೇಳ್ತಾರೆ. ಆಗ ಮೌಲ್ವಿ ಅವರು, ನೋಡಿ ನಾನು ಗೊರೂರಿಗೆ ಹೋಗಿದ್ದೇನೆ, ಆ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಇದರಲ್ಲ ಬಹಳ ಚೆನ್ನಾಗಿ ಕಥೆಗಳನ್ನ ಬರೆಯುತ್ತಾರೆ ಎಂದರು. ಆಗ ಏನು ಆ ಮೌಲ್ವಿ ಹೇಳ್ತಾನೆ, ನಾನು ಗೊರೂರಿಗೆ ಹೋಗಿದ್ದೆ ಸ್ವಾಮಿ, ಆ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಇದರಲ್ವಾ, ಏನು ಅವ್ರು ಬಹಳ ಉತ್ತಮವಾಗಿ ಕಥೆಗಳನ್ನ ಬರೀತಾರಂತೆ, ಹೌದಾ ಅಂತ ಒಂದು ರೀತಿಯಾಗಿ ಕುತೂಹಲದಿಂದ ಕೇಳ್ತಾರೆ. ಆಗ
ನಾನು ಗುರೂರಿಗೆ ಹೋಗಿದ್ದಾಗ ಬಾ ಸರಿ ಆ ಗುರೂರು ರಾಮಸ್ವಾಮಿ ಅಯ್ಯಂಗರ್ ಇದಾರಲ್ವಾ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನೋಡಿ, ತದನಂತರ ನಾನು ಗುರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ನೋಡಿ, ಆಗ ಲೇಖಕರಿಗೆ ಒಂದು ರೀತಿ ಕುತೂಹಲ, ಅವರೆಂದಾನೆ ಗುರೂರು ರಾಮಸ್ವಾಮಿ ಅಯ್ಯಂಗರ್, ನೀವು ಗುರೂರಿಗೆ ಹೋಗಿದ್ದಿರಲ್ವಾ, ಆಗ ಅವರನ್ನ ಭೇಟಿ ಮಾಡಿದ್ರಾ ಅಂತ ಕೇಳ್ತಾರೆ. ಆಗ ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ. ನೋಡಿ, ಆ ವೇಳೆಗೆ ನಾನು ಅವರ ಪುಸ್ತಕಗಳು ಬರೆದಿರೋದನ್ನ ನಾನು ನೋಡಿರಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಈಚೆಗೆ ಓದಿದೆ. ನೋಡಿ, ಆ ತದನಂತರ ಆ ಪುಸ್ತಕಗಳನ್ನ ನೋಡಿದೆ. ನೋಡಲೇಬೇಕಾದಂತ ಮನುಷ್ಯರು ಅವರು, ನೋಡಲೇಬೇಕಾದಂತ ಮನುಷ್ಯರು ಅಂತ ಯಾರು ಹೇಳ್ತಾರೆ, ಆ ಮೌಲ್ವಿ ಲೇಖಕರಿಗೆ ಹೇಳ್ತಾರೆ. ನೋಡಿ, ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ನೀವು ಏನು ಮಾಡುತ್ತೀರಿ ಎಂದು ಕೇಳಿದೆ. ಆಗ ಲೇಖಕರು ಹೇಳ್ತಾರೆ, ಈಗ ಸ್ವಾಮಿ, ಆ ಗುರುರಾಮಸ್ವಾಮಿ ಅಯ್ಯಂಗಾರ ಏನಾದ್ರು ನಿಮ್ಮ ಕಣ್ಣೆದುರಿಗೆ ಬಂದರೆ ನೀವು ಏನ್ ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಕೇಳ್ತಾ. ನೋಡಿ, ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನೋಡಿ, ಆಗ ಸಾಹೇಬರು ಹೇಳ್ತಾರೆ, ನಾನು ಏನ್ ಮಾಡಕ್ಕಾಗುತ್ತೆ ಸ್ವಾಮಿ, ಅವರನ್ನ ಅತ್ಯಂತ ಸಂತೋಷದಿಂದ ಒಂದು ಆಲಿಂಗನವನ್ನ ಮಾಡಿಕೊಳ್ತೇನೆ ಅಂತರ ಯಾರು ಹೇಳ್ತಾರೆ, ಆ ಮೌಲ್ವಿ ಲೇಖಕರಿಗೆ ಹೇಳ್ತಾರೆ. ಆಗ ಒಂದು ರೀತಿಯಾದಂತ ಕುತೂಹಲ, ಯಾವ ರೀತಿ ಅವರಿಂದ ಇದು ಮಾಡೋಣ. ಆಗ ಲೇಖಕರಾದಂತ ಗುರುರಾಮಸ್ವಾಮಿ ಅಯ್ಯಂಗಾರ್ ಹೇಳ್ತಾರೆ, ನಾನೇ ಆ ಪ್ರಾಣಿ ಎಂದೆ. ಆಗ ಲೇಖಕರು ಏನ್ ಮಾಡ್ತಾರೆ, ನಾನೇ ಸ್ವಾಮಿ ಆ ಗುರುರಾಮಸ್ವಾಮಿ ಅಯ್ಯಂಗಾರ್, ಆ ಮನುಷ್ಯ, ಆ ಪ್ರಾಣಿ ನಾನೇ ಅಂತ ಆ ಮೌಲ್ವಿಗೆ ತಿಳ್ತಾರೆ. ಆಗ ಏನಾಯ್ತು ಗುರುರಾಮಸ್ವಾಮಿ ಅಯ್ಯಂಗಾರ್ ಅಂತ ತಿಳಿದಾಗ ಅದನ್ನ ಗಮನಿಸ್ತಾ ಬನ್ನಿ. ನೋಡಿ, ಇಲ್ಲಿ ನಿದರ್ಶನ ಒಂದು ಗುರುರಾಮಸ್ವಾಮಿ ಅಯ್ಯಂಗರ್ ಮತ್ತು ಮೌಲ್ವಿಯ ಒಂದು ಭಾವಚಿತ್ರ, ಯಾವ ರೀತಿಯಾಗಿ ಸಂದರ್ಶನ ಬಸ್ನ ಹಿಂಬದಿಯಲ್ಲಿ ಯಾವ ರೀತಿ ಸಂದರ್ಶನ ನಡೀತಾ ಇದೆ. ಈಗ ಮುಂದುವರೆದಂತೆ ಈಗ ಗೊತ್ತಾಯ್ತು ಗುರುರಾಮಸ್ವಾಮಿ ಅಯ್ಯಂಗರ್ ಅಂತ ಹೇಳಿದ್ರು, ಏನಾಯ್ತು ತದನಂತರ. ನೋಡಿ, ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಿಂಗನ ಮಾಡಿಕೊಂಡು ಬಿಟ್ಟರು. ನೋಡಿ, ಸಾಹೇಬರು ನಿಜವಾಗ್ಲೂ ಏನು ಆಲಿಂಗನವನ್ನ ಸರಿ ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರು ಸೇರಿದೆವು, ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ನೋಡಿ, ಸಾಹೇಬರು ಏನು ನಿಜವಾಗಿಯೂ ಸಹ ಆಲಂಗಿಸಿಕೊಟ್ರಂತೆ, ಇಬ್ಬರನ್ನಿಬ್ಬರು ಹಪ್ಪಿಕೊಂಡ್ರಂತೆ. ಇವತ್ತೇ ನನಗೆ ಒಳ್ಳೆಯ ದಿನ, ದೇವರ ದಯೆ, ನನಗೆ ಆ ದೇವರ ಕೃಪೆ, ನಾವಿಬ್ಬರು ಸೇರಿದ್ದೇವೆ, ಪುನಃ ನಮ್ಮನ್ನ ಆ ದೇವರು ಯಾವಾಗ ನಮ್ಮನ್ನ ಭೇಟಿ ಮಾಡಿಸ್ತಾನೋ ಅದನ್ನ ಮಾತನಾಡುತ್ತೇವೋ ಎಂದ ಕಾತುರದಿಂದ ಕಾಯ್ತಾರೆ. ತದನಂತರ ನೋಡಿ, ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿರುವವರು ಎಂಬ ಭಾವನೆ ಉಂಟಾಯಿತು. ಮೊದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಟ್ಟು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ನೋಡಿ, ಆಗ ನನಗೆ ಆ ಸಾಹೇಬರು, ಲೇಖಕರು ಹೇಳ್ತಿದ್ದಾರೆ, ನನಗೆ ಆ ಸಾಹೇಬರು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಏನಾಗಿದ್ರು ಮಿತ್ರರಾಗಿದ್ದಂತ ಗೋಚರಿಸ್ತದೆ, ಆ ಭಾವನೆ ಉಂಟಾಗುತ್ತಂತೆ. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ಏನ್ ಮಾಡಿದ್ರು, ನನ್ನಿಂದ ಏನು ಬೀಳ್ಕೊಂಡು ಅಂದ್ರೆ ಅವರನ್ನ ನಮಸ್ಕಾರ ಮಾಡಿ ಅವರು ಬಸ್ ನಲ್ಲಿ ಹೊರಟು ಹೋದ್ರಂತೆ. ಆಗ ನನ್ನ ಜೊತೆ ಪ್ರಯಾಣ ಮಾಡಿದ ಒಂದು ಸುಗಂಧ ಎಂಬ ಒಂದು ಪದವನ್ನು ಯಾಕೆ ಇಲ್ಲಿ ಪದಕ್ಕೆ ಮಾಡಿದವೆ ನೋಡಿ, ಸುಗಂಧ ಪರಿಮಳವನ್ನ ನೀಡುವಂತಹ ಒಂದು ಹೂ ಆಗಿರ್ತದೆ. ಏನು ಇತರೆ ಸುತ್ತಮುತ್ತಲಿನ ಒಂದು ಈಗ ಧರ್ಮದ ಬಗ್ಗೆ ಅರಿವನ್ನ ಮೂಡಿದಾರೆ ಯಾರು, ಆ ಮೌಲ್ವಿ ಆ ಒಂದು ಸುಗಂಧಕ್ಕೆ ಹೋಲಿಕೆ ಮಾಡ್ತಿದ್ದಾರೆ. ಆ ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾಯಿತು ಎಂದು ಅವರಿಗೆ ಗೋಚರವಾಯ್ತಂತೆ. ನೋಡಿ, ಈ ರೀತಿಯಾಗಿ ಇಲ್ಲಿ ಒಂದು ಧರ್ಮಗಳ ನಡುವೆ ಒಬ್ಬ ಮೌಲ್ವಿ ಯಾವ ರೀತಿಯಾಗಿ ಧರ್ಮಗಳ ಬಗ್ಗೆ ಇದ್ದಂತಹ ಒಂದು ಅಭಿಮಾನ ಪ್ರೀತಿಯನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಈ ಒಂದು ಪಾಠದ ಮೂಲಕ ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಕನ್ನಡ ಮೌಲ್ವಿ ಎಂಬ ಒಂದು ಸಣ್ಣ ಕಥಾ ಭಾಗ ಮುಕ್ತಾಯವಾಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.